ನಮಸ್ತೆ. ತುಂಬ ಜನ ಎದುರಿಗೆ ಎಲ್ಲರೂ ಓಡಾಡುವಾಗ ಎದುರಿಗೆ ಸಿಕ್ಕಿದ್ರೆ ಅವ್ರ ಮುಖನ ತಕ್ಷಣ ತೋರಿಸ್ಬಿಡ್ತಾರೆ, ನೋಡಿ ನನ್ನ ಮುಖ ಎಲ್ಲ ಹೆಂಗೆ ಕಪ್ಪು ಕಪ್ಪಗಾಗ್ತಾಯಿದೆ, ಮುಖ ಎಲ್ಲ ಬಂಗು ಬಂದುಬಿಡ್ತಾಯಿದೆ, ನನಗೆ ನನ್ನ ಪಿಗ್ಮೆಂಟೇಷನ್ ಆಗ್ತಾಯಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ, ಇದನ್ನು ಹೇಗಾದರೂ ಮಾಡಿ ಹೋಗಲಾಡಿಸ್ಕೊಡಿ, ನಮಗೆ ಸಾಕಾಗೋಗಿದೆ, ಇದನ್ನು ಎಲ್ಲ ಬೇಕಾದಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ, ಯಾವುದರಲ್ಲೂ ಸರಿ ಹೋಗ್ತಾಯಿಲ್ಲ. ಈ ರೀತಿ ಅನೇಕ ಪ್ರಶ್ನೆಗಳನ್ನು ನಾವು ಪ್ರತಿನಿತ್ಯದಲ್ಲಿ ಕೇಳ್ತಾ ಇರ್ತೀನಿ. ಅದಕ್ಕಾಗಿ ಇವತ್ತು ಒಂದು ಒಳ್ಳೆಯ ಒಂದು ಲೇಪವನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ಮಾಡಿಟ್ಕೊಳ್ಳಿ, ಒಮ್ಮೆ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ, ಪ್ರತಿನಿತ್ಯ ಹಚ್ಕೊಳ್ತಾ ಬನ್ನಿ. ಯಾವುದು ಕೂಡ ಹಾನಿಕಾರಕವಾದಂತಹ ಪದಾರ್ಥವನ್ನು ನಾವು ಬಳಸಿಲ್ಲ ಇಲ್ಲಿ, ಹಾಗಾಗಿ ಧೈರ್ಯವಾಗಿ ಮಾಡ್ಕೊಳ್ಬೋದು. ಮತ್ತು ಎಲ್ಲವೂ ಕೂಡ ಆಹಾರ ಪದಾರ್ಥಗಳೇ ಆಗಿರೋದ್ರಿಂದ ಹೊಟ್ಟೆಗೆ ಸೇವನೆ ಮಾಡ್ತೀವಲ್ವ, ಇನ್ಮೇಲೆ ಹಚ್ಚೋದ್ರಿಂದ ಯಾವುದೇ ಭಯ ಇಲ್ಲ. ಇನ್ಯಾಕೆ ತಡ, ಅದಕ್ಕೇನೇನು ಪದಾರ್ಥ ಬೇಕು ನೋಡ್ಕೊಳ್ಳೋಣ ಬನ್ನಿ. ಇದರಲ್ಲಿ ನೋಡಿ ಓಟ್ಸ್ ತೆಗೆದುಕೊಂಡಿದ್ದೀನಿ. ಓಟ್ಸು ಸಾಕಷ್ಟು ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ ಆರೋಗ್ಯದ ದೃಷ್ಟಿಯಲ್ಲಿ. ಇನ್ನೂ ಒಂದು ವಿಶೇಷ ಸೂಚನೆ ಹೇಳ್ತೀನಿ, ಕೇಳ್ಕೊಳ್ಳಿ. ಯಾರ ಮನೆಯಲ್ಲಾದರೂ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದ ಎಳೆತಾ ಬರುವಂಥದ್ದು ಅಥವಾ ಆಸ್ಮಾ ರೀತಿಯಲ್ಲಿ ವೀಝಿಂಗ್ ಬರ್ತಕ್ಕಂಥದ್ದು, ಪಕ್ಕೆ ಎಳೆತಾ ಬರ್ತಕ್ಕಂಥದ್ದು, ಈ ರೀತಿಯ ಸಮಸ್ಯೆಗಳಿದ್ದಾಗ ಸಣ್ಣ ಮಕ್ಕಳಿಂದ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈ ಓಟ್ಸನ್ನು ಬಳಸೋದನ್ನು ಅಭ್ಯಾಸ ಮಾಡ್ತಾ ಬನ್ನಿ. ಅವರ ಆಹಾರದಲ್ಲಿ ಇದನ್ನು ಪುಡಿ ಮಾಡಿಟ್ಕೊಳ್ಳಿ, ರೊಟ್ಟಿ ಮಾಡಿದ್ರೆ ಇದನ್ನು ಒಂಚೂರು ರೊಟ್ಟಿಗೆ ಹಾಕ್ಕೊಡಿ, ದೋಸೆ ಮಾಡಿದ್ರೆ ಒಂಚೂರು ದೋಸೆಗೆ ಮಿಶ್ರ ಮಾಡಿ ದೋಸೆ ಹುಯ್ಕೊಡಿ, ಎಲ್ಲದಕ್ಕೂ ಹಾಕಿ ತಿನ್ನಿಸ್ತಾ ಬನ್ನಿ. ಹಾಗೆ ಕೊಡ್ತಾ ಬಂದಿದ್ದೆ ಆದರೆ ಮುಂದಿನ ದಿನದಲ್ಲಿ ಆ ಮಕ್ಕಳಿಗೆ ಈ ಆಸ್ತ್ಮಾದಂತಹ ಅಥವಾ ವೀಝಿಂಗ್ನಂತಹ ಸಮಸ್ಯೆಗಳು ಬರೋದಿಲ್ಲ. ಇದು ದೊಡ್ಡ ಒಂದು ತುಂಬ ಅತ್ಯಂತ ಪ್ರಮುಖವಾದಂತಹ ವಿಚಾರ. ಹಾಗಾಗಿ ಯಾರ ಮನೆಯಲ್ಲಾದರೂ ಮಕ್ಕಳಿಗೆ ಈ ಸಮಸ್ಯೆ ಇದ್ದರೆ ಈಗಲಿಂದನೇ ಶುರು ಮಾಡಿ, ಮುಂದಿನ ದಿನದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಆದರೆ ಇವಾಗ ನಾವು ಮಾಡ್ತಾ ಇರೋದು ಬೇರೆ, ಇದನ್ನು ಪುಡಿ ಮಾಡಿಕೊಳ್ಳೋಣ. ಓಟ್ಸನ್ನು ತೆಗೆದುಕೊಂಡಿದ್ದೀನಿ, ಬಾದಾಮಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ, ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳೋಣ, ಸ್ವಲ್ಪ ಅರಿಶಿನ, ಅರಿಶಿನ ಸೌಂದರ್ಯಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು, ಅದನ್ನು ಬಳಕೆಯನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ಅಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ, ಅಥವಾ ಮನೆಯಲ್ಲಿ ಅಲೋವೆರಾ ಇದ್ದರೆ ಅದನ್ನೇ ನೇರವಾಗಿ ಕೂಡ ಬಳಕೆಯನ್ನು ಮಾಡಬಹುದಾಗಿದೆ. ಇದಿಷ್ಟು ಪದಾರ್ಥಗಳನ್ನು ಉಪಯೋಗಿಸಿ ಇವತ್ತು ಅದ್ಭುತವಾಗಿರುವಂತಹ ಪಿಗ್ಮೆಂಟೇಷನ್ಗೆ ಅಥವಾ ಮುಖದ ಬಂಗಿಗೆ ಒಂದು ಲೇಪವನ್ನು ಹೇಗೆ ಮಾಡೋದು ತಿಳ್ಕೊಳ್ಳೋಣ. ಇದನ್ನು ಪುಡಿ ಮಾಡ್ಕೊಂಬರೋಣ. ಈಗ ಇದನ್ನು ಹೇಗೆ ಮಾಡೋದು ಅದನ್ನು ನೋಡ್ಕೊಳ್ಳೋಣ. ಈಗ ಒಂದು 2 ಚಮಚದಷ್ಟು ಓಟ್ಸ್ ಪುಡಿಯನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೊಳ್ಳೋಣ. ಬಾದಾಮಿ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಬಾದಾಮಿ ಎಣ್ಣೆಯಾದರೂ ಹಾಕ್ಕೊಳ್ಬಹುದು, ಆಲಿವ್ ಎಣ್ಣೆ ಇದ್ದರೂ ಹಾಕ್ಕೋಬೋದು, ಅಥವಾ ಯಾವುದೂ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬಹುದು. ಇದಕ್ಕೆ ಸ್ವಲ್ಪ ಆಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಶುದ್ಧ ಅರಿಶಿನವನ್ನು ಸೇರಿಸ್ಕೊಳ್ಳಿ. ಇದಿಷ್ಟನ್ನು ಸೇರಿಸಿ ನಾನು ಇದನ್ನು ಸರಿಯಾಗಿ ಒಂದು ಲೇಪದ ರೀತಿಯಲ್ಲಿ ಮಿಶ್ರಣವನ್ನು ಮಾಡ್ಕೋಬೇಕು. ಗಂಟುಗಳಿಲ್ಲದೆ ಇರೋ ರೀತಿಯಲ್ಲಿ ಹಗುರವಾಗಿ ಒಂದು ಮಿಶ್ರಣವನ್ನು ತಯಾರು ಮಾಡಿಕೊಳ್ಳೋಣ. ಇದನ್ನು ಮಾಡಿ ಇಟ್ಕೊಂಡ್ರೆ ಒಂದು 15 ದಿವಸಕ್ಕೊಮ್ಮೆ ಮಾಡಿ ಇಟ್ಕೊಂಡ್ರೆ ಸಾಕು. ಓಟ್ಸನ್ನು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆವಾಗ ಕಲಿಸ್ಕೊಂಡು ಕೂಡ ಇದನ್ನು ಉಪಯೋಗವನ್ನು ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ಇದೊಂದು ಪೇಸ್ಟ್ ರೀತಿಯಲ್ಲಿ ಇದು ರೆಡಿಯಾಗಿದೆ. ಇದನ್ನು ಏನು ಮಾಡಬೇಕು,
ಮುಖದಲ್ಲಿ ಬೊಂಗು ಎಲ್ಲೆಲ್ಲಿರುತ್ತೆ ಅಂದರೆ ಕಪ್ಪು ಕಪ್ಪು ಕಲೆಗಳು ಎಲ್ಲೆಲ್ಲಿ ಮುಖದಲ್ಲಿರುತ್ತೆ ಆ ಜಾಗಕ್ಕೆ ಸ್ವಲ್ಪ ದಪ್ಪನಾಗಿ ನಾವು ಈ ರೀತಿ ಪೇಸ್ಟ್ ರೀತಿಯಲ್ಲಿ ಹಚ್ಕೋಬೇಕಾಗತ್ತೆ. ಮತ್ತು ಮುಖದ ಬೇರೆಯ ಭಾಗಕ್ಕೆ ಸ್ವಲ್ಪ ತೆಳುವಾಗಿ ಹಚ್ಕೊಂಡ್ರೆ ಸಾಕು. ಈ ರೀತಿ ದಪ್ಪನಾಗಿ ಹೀಗೆ ಹಚ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಹೀಗೆ ಬಿಟ್ಬಿಡಬೇಕು. ಬಿಟ್ಬಿಟ್ಟು ನಂತರ ತಣ್ಣಗಿರುವಂತಹ ನೀರಿನಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಹೆಸರುಕಾಳು ಹಿಟ್ಟನ್ನು ಹಾಕಿ ಮುಖವನ್ನು ಸ್ವಚ್ಛ ಮಾಡ್ಕೊಳ್ಳಿ. ಆ ತಕ್ಷಣದಲ್ಲಿ ಸೋಪನ್ನು ಯಾವುದನ್ನು ಬಳಕೆ ಮಾಡೋದು ಬೇಡ. ಆಮೇಲೆ ಬೇಕಾದರೆ ನೀವು ಯಾವಾಗ ಬೇಕಾದರೂ ಬೇರೆ ರೀತಿಯಲ್ಲಿ ಸ್ವಚ್ಛ ಮಾಡ್ಕೋಬಹುದು. ಈ ರೀತಿ ಮಾಡ್ಕೊಳ್ತಾ ಬಂದಿದ್ದೆ ಆದರೆ ಒಂದೆರಡು ದಿವಸಕ್ಕೆ ಆಗಲ್ಲ, ಕ್ರಮೇಣ ಮುಖದ ಬಣ್ಣ ಬದಲಾಗ್ತಾ ಬರುತ್ತೆ, ಕಪ್ಪು ಛಾಯೆ ಎಲ್ಲವೂ ಕೂಡ ಹೋಗುತ್ತೆ. ಅಷ್ಟೇ ಅಲ್ಲ, ಬಿಸಿಲಿನಲ್ಲಿ ಓಡಾಡಿದಾಗ ಆಗಿರ್ತಕ್ಕಂತಹ ಒಂದು ರೀತಿ ಸನ್ಬರ್ನ್ ಥರ ಆಗಿರುತ್ತಲ್ಲ, ಅದು ಕೂಡ ಚೆನ್ನಾಗಿ ಆಗುತ್ತೆ. ನೋಡಿ, ಹಚ್ಕೊಳ್ತಿದ್ದಾಗೇನೆ ಒಂದು ರೀತಿ ಕಾಂತಿಯುಕ್ತವಾಗುತ್ತೆ ಚರ್ಮ. ಮತ್ತು ಈ ಬಿಸಿಲಿನ ದಿನಗಳು, ಇನ್ನೇನು ಇವಾಗ ಬೇಸಿಗೆ ಕಾಲ ಬಂತಲ್ವಾ, ಬೇಕಾದಷ್ಟು ಚರ್ಮದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಅದನ್ನು ಕೂಡ ಪರಿಹರಿಸ್ಕೊಳ್ಳೋಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಓಟ್ಸ್ಗೆ ಒಂದು ಅದ್ಭುತವಾದ ಗುಣ ಇದೆ, ಇದರಲ್ಲಿ ಆರೋಗ್ಯಕರವಾದಂತಹ ಅಂಶಗಳು ಬೇಕಾದಷ್ಟಿದೆ. ಬಾಹ್ಯವಾಗಿ ಲೇಪನಕ್ಕೂ ಅದ್ಭುತವಾದ ಶಕ್ತಿ ಇದೆ, ಮತ್ತು ಆಂತರಿಕವಾಗಿ ಸೇವನೆ ಮಾಡೋದ್ರಿಂದನೂ ಆರೋಗ್ಯ ವೃದ್ಧಿಸುತ್ತೆ. ಹಾಗಾಗಿ ಈ ಒಂದು ಓಟ್ಸನ್ನು ಬಳಕೆ ಮಾಡಿ ಮಾಡಿರ್ತಕ್ಕಂತಹ ಈ ಲೇಪವನ್ನು ಉಪಯೋಗಿಸೋದ್ರಿಂದ ಮುಖದ ಬಿಗಿತನ ಜಾಸ್ತಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಬಿಗಿತ ಇದ್ದಾಗ ಅಂದರೆ ಎಲಾಸ್ಟಿಸಿಟಿ ಅಂತೀವಲ್ಲ, ಆ ರೀತಿ ಅದು ಮುಖ ಬಹಳ ಚೆನ್ನಾಗಿ ಸೌಮ್ಯವಾಗಿ ಕಾಣುತ್ತೆ. ಸ್ವಲ್ಪ ಸಡಿಲಗೊಳ್ತು ಅಂತಂದರೆ ಸುಕ್ಕುಗಳು ಉಂಟಾಗುತ್ತೆ. ಆ ಬಿಗಿತವನ್ನು ಕಾಪಾಡೋದ್ರಲ್ಲಿ ಈ ಓಟ್ಸ್ ನಮಗೆ ಸಹಾಯಕವಾಗಿ ನಿಲ್ಲುತ್ತೆ. ಅದರಿಂದ ಈ ಲೇಪ ನಮಗೆ ವಿಶೇಷವಾಗಿ ಸಹಾಯವನ್ನು ಮಾಡ್ತಕ್ಕಂಥದ್ದು. ಮತ್ತಿನ್ಯಾಕೆ ತಡ, ನಿಮ್ಮ ಸ್ನೇಹಿತರಿಗೆಲ್ಲ ಹಂಚಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ಮಾಡಿಕೊಳ್ಳಿ. ಎಲ್ಲರೂ ಚೆನ್ನಾಗಿದ್ದಾಗ ಮಾತ್ರ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.